ಹಲೋ, ವೆಲ್ಕಮ್ ಟು ವೀನಾ ಟಿ ವಿ ಚಾನಲ್. ಇವಾಗ ಕೂದಲು ಬೆಳಿಬೇಕು ಅಂದರೆ ಮತ್ತು ಕೂದಲು ಇರೋ ಕೂದಲು ಉದುರ್ತಾ ಇರುತ್ತೆ ತುಂಬ ಜನಕ್ಕೆ. ಆ ಪ್ರಾಬ್ಲಮ್ಗೆ ನಾನು ಹೋಮ್ ರೆಮಿಡಿ, ನಾನು 3-4 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಕೂದಲು ಉದುರೋದು ಇಲ್ಲ ಜಾಸ್ತಿನೂ. ಮತ್ತು ಮೆಂತೆ ನೆನೆಸಿಟ್ಟಿದ್ದೀನಿ 1-2 ಚಮಚ ಅಷ್ಟು, 5-6 ಅವರ್ ನೆನೆಸಿಟ್ಟಿರೋದು ಮೆಂತೆ. ಮತ್ತು ಮೊಸರು ತೊಗೊಂಡಿದ್ದೀನಿ 1 ಗ್ಲಾಸ್ ಅಷ್ಟು. ಕರಿಬೇವು ತೊಗೊಂಡಿದ್ದೀನಿ 1/2 ಕಪ್ಪು. ಇದೆಲ್ಲ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಮೆಂತ್ಯ ಹಾಕ್ತಾಯಿದ್ದೀನಿ, ನೆನೆಸಿಟ್ಕೊಂಡಿರೋ ಮೆಂತ್ಯನ ಮಿಕ್ಸಿ ಜಾರ್ಗೆ. ಮೊಸರು ಹಾಕ್ತಾಯಿದ್ದೀನಿ 1/4 ಗ್ಲಾಸ್ ಅಷ್ಟು. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಥರ. ಕೂದಲು ಬಿಳಿನೂ ಆಗಲ್ಲ, ಕಪ್ಪಗಿರುತ್ತೆ. ನಾವು ಕರಿಬೇವು ಯೂಸ್ ಮಾಡ್ತಾ ಇದ್ದೀವಲ್ಲ ಅದಕ್ಕೆ. ಮತ್ತು ಕೂದಲು ಉದುರೋದಿಲ್ಲ, ಚೆನ್ನಾಗಿ ಬೆಳೆಯುತ್ತೆ ಕೂದಲು. ಮತ್ತು ಒಬ್ಬೊಬ್ರಿಗೆ ಬಿಸಿಲಲ್ಲಿ ಹೋದಾಗ ತಲೆನೋವು ಬರುತ್ತೆ, ಹೀಟ್ ಆದಾಗ ಎಲ್ಲ. ಆವಾಗ ತಲೆ ಬಿಸಿ ಇರುತ್ತಲ್ಲ, ಆವಾಗ ನಾವು ಇದನ್ನು ಹಾಕ್ಕೊಳ್ಳೋದ್ರಿಂದ ಕೂಲ್ ಆಗುತ್ತೆ, ಮತ್ತು ಚೆನ್ನಾಗಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗತ್ತೆ. ನಾವು ಮೊಸರು, ಮೆಂತೆ ಮತ್ತು ಕರಿಬೇವು ಎಲ್ಲ ಹಾಕಿರೋದ್ರಿಂದ ಕೂದಲು ಉದುರೋದಿಲ್ಲ, ಚೆನ್ನಾಗಿ ಬೆಳೆಯುತ್ತೆ ಕೂದಲು. ವಾರಕ್ಕೆ ಒಂದ್ಸಲ ಇಟ್ಕೊಂಡ್ರೂ ಸಾಕು ಇದು. ತಲೆಗೆ ಎಣ್ಣೆ ಹಚ್ಕೊಂಡು ಫಸ್ಟು, ಆಮೇಲೆ ಇದು 1 ಅವರ್ ಆದಮೇಲೆ ಮೆಂತೆಯನ್ನು ಹಾಕಿ ಒಂದು 15-30 ನಿಮಿಷ ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಟೈಮ್ ಇಲ್ಲ ಅನ್ನೋರು ವಾರಕ್ಕೊಂದ್ಸಲ ಬೇಕಾದರೂ ಮಾಡ್ಕೋಬೋದು. ಇದಕ್ಕೆ ನೀರೇನು ಯೂಸ್ ಮಾಡ್ತಾ ಇಲ್ಲ. ನಿಮ್ಗೆ ಇನ್ನೂ ಸ್ವಲ್ಪ ನೀರು ಆಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮೊಸರು ಹಾಕ್ತಾ ಇದ್ದೀನಿ ಈಗ. ಮೊಸರು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ರೆಡಿ ಮಾಡಿಕೊಂಡು ನಿಮ್ಗೆ ಇನ್ನು ಸ್ವಲ್ಪ ಬೇಕು ಅಂದರೆ ಇನ್ನೂ ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಈ ರೀತಿ ಹಚ್ಕೊಂಡಿದ್ದೀನಿ ಕೂದಲಿಗೆ. ಆ ಉದ್ದ ಇದೆ ಕೂದಲು, ಅದರಿಂದ ಅಷ್ಟು ಬೇಕಾಗುತ್ತೆ. ನಿಮ್ಗೆ ಸ್ವಲ್ಪ ಕಡಿಮೆ ಇದ್ದರೆ 1 ಚಮಚ ಅಷ್ಟು ಮೆಂತೆ ಹಾಕ್ಕೊಂಡ್ರು ಸಾಕು. ನೋಡಿ, ಈ ರೀತಿ ಹಚ್ಕೊಂಡು 1-30 ನಿಮಿಷ ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಈ ರೀತಿ ಫುಲ್ಲು ನಾನು ಹಚ್ಕೊಂಡಿದ್ದೀನಿ. ತಲೆ ಕೂದಲು ಉದ್ದಕ್ಕೆ ಇರುತ್ತಲ್ಲ, ಅದೆಲ್ಲನೂ ಹಚ್ಕೊಂಡಿದ್ದೀನಿ. ಈ ರೀತಿ ಹಚ್ಕೋಬೇಕು. ಇದಕ್ಕೆ ಇದನ್ನೇ ಮುಖಕ್ಕೂ ಹಚ್ಕೋಬೋದು. ಬ್ಲ್ಯಾಕ್ ಬ್ಲ್ಯಾಕ್ ಏನಾದರೂ ಇದ್ದರೆ, ಬಿಸಿಲಿಗೆ ಹೋದಾಗ ಬ್ಲ್ಯಾಕ್ ಏನಾದರೂ ಆಗಿದ್ರೆ ಅದು ಇರೋಲ್ಲ, ಚೆನ್ನಾಗಿ ಆಗುತ್ತೆ, ಫ್ರೆಶ್ ಆಗಿರುತ್ತೆ ಮುಖ. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಮುಖಕ್ಕೂ ಬೇಕಾದರೆ ಹಚ್ಕೋಬೋದು. ನಾನು ಮುಖಕ್ಕೆ ಹಚ್ಕೊಳ್ತಾ ಇದ್ದೀನಿ. ಮುಖಕ್ಕೆ ಹಚ್ಕೊಂಡು 1-10 ನಿಮಿಷ ಬಿಟ್ಟು ತಣ್ಣೀರಿಂದ ಮುಖ ತೊಳ್ಕೋಬೇಕು. ಈ 1 ತಿಂಗಳು ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಕೂದಲು ಉದುರೋದಿಲ್ಲ ಮತ್ತು ಕೂದಲು ಬೆಳೆಯುತ್ತೆ.
ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೋಡಿ ಈ ರೀತಿ ಹಚ್ಕೋಬೇಕು. ತುಂಬ ಕೂಲಾಗಿರುತ್ತೆ ಇದು ಹಾಕ್ಕೊಂಡ್ರೆ. ಒಂದು 30 ನಿಮಿಷ ನಮಗೇನಾದರೂ ಹೀಟಾಗಿ ತಲೆನೋವು ಬರ್ತಾ ಇರುತ್ತಲ್ಲ, ಅದು ಬೇಕಾದರೆ ವಾಸಿ ಆಗುತ್ತೆ. ನೀವು ಹಚ್ಕೊಂಡು ನೋಡಿ, ಗೊತ್ತಾಗುತ್ತೆ ಅವಾಗ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.